ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕಳೆದ ವರ್ಷ ಪ್ರವಾಹದಲ್ಲಿ ಮನೆ ಕಳೆದುಕೊಂಡಿದ್ದ ಅಜ್ಜಿಗೆ ಯುವ ಬ್ರಿಗೇಡ್ನ ಸದಸ್ಯರ ಪ್ರಯತ್ನದಿಂದ ಅಧ್ಯಕ್ಷರಾದ ಚಕ್ರವರ್ತಿ ಸುಲೆಬಲೆ ಅವರಿಂದ ವೃದ್ಧ ಅಜ್ಜಿಗೆ ಮನೆ ಹಸ್ತಾಂತರ ಮಾಡಲಾಯಿತು. ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ವೃದ್ಧ ಅಜ್ಜಿ ಮೇರಮ್ಮ ಭಾಗವಾನ್ ಕಳೆದ ವರ್ಷ ಪ್ರವಾಹದಲ್ಲಿ ಮನೆಯನ್ನ ಕಳೆದುಕೊಂಡಿದ್ದರು. ಈ ಮನೆ ನಿರ್ಮಾಣದ ಕಾರ್ಯವನ್ನು 3,63,000 ರೂಪಾಯಿಗಳಲ್ಲಿ ಒಂದು ವರ್ಷದಲ್ಲಿ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಕ್ರವರ್ತಿ ಸೂಲಿಬೆಲೆ ಅವರು, ಯುವ ಬ್ರಿಗೇಡ್ ಕಳೆದ ವರ್ಷ ಪ್ರವಾಹದಲ್ಲಿ ಮನೆಯನ್ನ ಕಳೆದುಕೊಂಡಿದ್ದ ಅಜ್ಜಿಗೆ ನಮ್ಮ ಯುವ ಬ್ರಿಗೇಡ್ನ ಸದಸ್ಯರ ಪ್ರಯತ್ನದಿಂದ ಒಂದು ವರ್ಷದಲ್ಲಿ ಮನೆಯನ್ನ ನಿರ್ಮಾಣ ಮಾಡಲು ಸಾಧ್ಯವಾಯಿತು. ಇಂದು ಈ ಮನೆಯನ್ನ ಅಜ್ಜಿಗೆ ಹಸ್ತಾಂತರ ಮಾಡಲಾಯಿತು ಎಂದು ತಿಳಿಸಿದರು. ಸರ್, ಈ ಮನೆ ನಿರ್ಮಾಣದ ಬಗ್ಗೆ ಏನೇನು ಹೇಳಿ? ಪ್ರವಾಹ ಬಂದಾಗ ಯುವ ಬ್ರಿಗೇಡ್ನ ಕಡೆಯಿಂದ ಇಲ್ಲಿಗೆ ನಾವು ಬಂದಿದ್ವಿ. ಆಗ ಈ ಮನೆ ನೋಡಿ, ಈ ಮನೆ ತುಂಬಾ ಶಿಥಿಲಾವಸ್ಥೆಯಲ್ಲಿದ್ದು ಅಥವಾ ಬಿದ್ದೇ ಹೋಗಿದ್ದು ಅಂತ ಹೇಳಿದ್ರು ತಪ್ಪಲ್ಲ. ಏನೂ ಇರಲಿಲ್ಲ, ಸೂರ್ಯ ಇರಲಿಲ್ಲ. ಆ ಅಜ್ಜಿ ಒಬ್ಬರೇ ಇದ್ದು ತರಕಾರಿ ಮಾರ್ಕೊಂಡು ಬದುಕು ನಡೆಸ್ತಾ ಇದ್ರು ಅಂತ ಗೊತ್ತಾದಾಗ ಈ ಮನೆ ನಿರ್ಮಾಣಕ್ಕೆ ನಾವು ಸಹಕಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಸಹಜವಾಗಿಯೇ ಅನೇಕ ದಾನಿಗಳು ತಕ್ಷಣ ನಮ್ಮ ಸಹಕಾರಕ್ಕೆ ಬಂದರು. ಬೆಂಗಳೂರಿನ ವೀಣಾ ಬನ್ನಂಜಯವರ ಗೆಳೆಯರ ಬಳಗದವರು ಇದಕ್ಕೆ ಬೇಕಾಗಿರುವ ಹಣವನ್ನು ಒದಗಿಸಿಕೊಟ್ರು. ಅದಾದ್ಮೇಲೆ ನಮ್ಮ ಕಾರ್ಯಕರ್ತರು ಶ್ರಮ ವಹಿಸಿ ಇದಕ್ಕೆ ಬೇಕಾಗಿರುವಂತಹ ತಯಾರಿ ಮಾಡಿಕೊಂಡು ಅಂತೂ ಇವತ್ತು ನಮ್ಮ ಮನೆಯನ್ನ ಸಮರ್ಪಿಸಲಿಕ್ಕೆ ಸಾಧ್ಯವಾಗಿದೆ. ಮೇರಮ್ಮ ಭಗವಾನ್ ಈ ಅಜ್ಜಿಗೆ ಇವತ್ತು ಅದನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಯುವ ಬ್ರಿಗೇಡ್ ನಿರ್ಮಿಸಿ ಕೊಡ್ತಾ ಇರುವಂತ 7ನೇ ಮನೆ. ಪ್ರವಾಹದ ಹೊತ್ತಲ್ಲಿ ಎಲ್ಲರೂ ಪ್ರವಾಹವನ್ನು ಇವತ್ತು ಮರೆತೋಗ್ಬಿಟ್ಟಿದ್ದಾರೆ. ನಾವು ಕ್ಷಣಕಾಲದಲ್ಲಿ ಎಲ್ಲವನ್ನು ಮರಿತೀವಿ, ಆದ್ರೆ ಯುವ ಬ್ರಿಗೇಡ್ ಅದನ್ನು ಮರೆತಿಲ್ಲ. ಮಹಾಪ್ರವಾಹ ಯುವ ಸಹಾಯ ಅನ್ನೋ ಹೆಸರಿನಲ್ಲಿ ಇದೊಂದು ಮನೆ ನಮಗೆ ಕೊಡೋದು ಬಾಕಿ ಇತ್ತು, ಕಾರಣಾಂತರಗಳಿಂದ ತಡವಾಗಿತ್ತು. ಆದ್ರೆ ಒಂದು ವರ್ಷದ ವಾಯಿದೆ ಮುಗಿಯೋಕ್ಕಿಂತ ಮುಂಚೆ ನಾವು ಈ ಮನೆಯನ್ನ ಅಜ್ಜಿಗೆ ಹಸ್ತಾಂತರಿಸುವ ಮೂಲಕ ಹೆಮ್ಮೆ ಅಂತ ಇವತ್ತು ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮೀರಮ್ಮ ಭಾಗವಾನ್, ಅಜ್ಜಿ ನನಗೆ ಮನೆ ನಿರ್ಮಾಣ ಮಾಡಿಕೊಟ್ಟ ಚಕ್ರವರ್ತಿ ಸೂಲಿಬೆಲೆ ಹಾಗೂ ಯುವ ಬ್ರಿಗೇಡ್ ಸದಸ್ಯರಿಗೆ ಧನ್ಯವಾದಗಳು ಎಂದು ತಿಳಿಸಿದ್ಲು. ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಹೊಸೂರು ಗ್ರಾಮದವರಿಂದ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಸನ್ಮಾನಿಸಲಾಯಿತು. ರಾಜ್ಯ ಸಂಚಾಲಕರಾದ ಕಿರಣ್ ರಾಮ್ ಹಾಗೂ ಊರಿನ ಹಿರಿಯರು ಆದ ಶಶಿಕಾಂತ್ ನಾಯಕ್, ಮಲ್ಗೌಡ ಸಾರಾಪುರೆ, ಬಿಬಿ ಪಾಟೀಲ್, ಬಾಹುಬಲಿ ನಾಗ್ನೂರೆ, ಅಶೋಕ್ ಅಕತಂಗೆರ್ಹಾಳ್, ಅಶೋಕ್ ಪೂಜಾರಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.